ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜಾತಕವನ್ನು ನಾವು ನೋಡಬೇಕಾದ್ರೆ ಎಷ್ಟೆಲ್ಲ ವಿಷಯಗಳನ್ನು ಆ ಜಾತಕದಲ್ಲಿ ಗಮನಿಸ್ತೀವಿ, ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ। ಯಾಕಂದ್ರೆ ಎಷ್ಟೋ ಜನ ಏನು ಮಾಡ್ಕೊಂಡು ಬರ್ತಾರೆ, ನನ್ನ ರಾಶಿ ಸಿಂಹ ರಾಶಿ ಇದೆ, ನನ್ನ ರಾಶಿ ಮಕರ ರಾಶಿ ಇದೆ, ಮಕರ ರಾಶಿಯವರಿಗೆ ಇವತ್ತು ಈ ರೀತಿ ನಡೀತದೆ, ಒಳ್ಳೆಯದಾಗುತ್ತೆ ಇಲ್ಲ ಕೆಟ್ಟದಾಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ। ಆದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿರತಕ್ಕಂಥ ಗ್ರಹಗತಿಗಳನ್ನು ಮತ್ತು ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನಾವು ಎಷ್ಟೆಲ್ಲ ಮಾಹಿತಿಯನ್ನು ನೋಡ್ತೀವಿ ಅದು ಅತ್ಯಂತ ಮುಖ್ಯ। ನನ್ನ ಹೆಸರು ಮೋಹನ, ನಂದು ಸಿಂಹ ರಾಶಿ, ಸಿಂಹ ರಾಶಿಯವರಿಗೆ ಇವತ್ತು ಹೀಗೆ ನಾಳೆ ಹಾಗೆ ಅಂತ ಅನ್ಕೊಂಡು ಕೂತ್ಕೊಳ್ಳೋದು ಅಲ್ಲ, ಅದಕ್ಕೆ ಅದರದೇ ಆಗಿರತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಬೇಕಾಗುತ್ತೆ। ಮೊದಲೇದಾಗಿ ಲಗ್ನ ಯಾವುದು ಅಂತ ನೋಡ್ತೀವಿ। ಲಗ್ನ ಅಂದರೆ ನೀವು ಹುಟ್ಟುವಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಯಾವ ರಾಶಿಯ ಮೇಲೆ ಬಿದ್ದಿರ್ತವೆ ಅದಕ್ಕೆ ಲಗ್ನ ಅಂತ ಕರಿತೀವಿ। ಸೂರ್ಯ ಬಂದು ಕೂತ್ಕೊಂಡಿರ್ತಕ್ಕಂಥ ಮನೆ ಅಲ್ಲ, ಸೂರ್ಯನ ಕಿರಣಗಳು ಬಿದ್ದಿರತಕ್ಕಂಥ ಮನೆಗೆ ಲಗ್ನ ಅಂತ ಕರಿತೀವಿ। ಒಂದು ರಾಶಿಗೆ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಲಗ್ನ ಇರುತ್ತೆ। 24 ಗಂಟೆ, 12 ರಾಶಿ, ಒಂದೊಂದು ರಾಶಿಯಲ್ಲಿ 2 ಗಂಟೆ ಅಂದರೆ 24 ಗಂಟೆ, ದಿನದ 24 ಗಂಟೆನೂ ಲಗ್ನ ಚೇಂಜ್ ಆಗುತ್ತೆ। ಅದಕ್ಕೆ ಹುಟ್ಟಿದ ಟೈಮ್ ಏನಂತ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ, ಹುಟ್ಟಿದ ಟೈಮ್ ಅತಿ ಮುಖ್ಯ। ಹುಟ್ಟಿ 2 ಗಂಟೆವರೆಗೂ ಸಹ ಜಾತಕ ಸಾಮಾನ್ಯವಾಗಿ ಸೇಮ್ ಬಂದ್ಬಿಡುತ್ತೆ, ಆದರೆ ಡಿಗ್ರಿನೂ ಸಹ ಚೇಂಜ್ ಆಗುತ್ತೆ ಗ್ರಹಗತಿಗಳದು। ಆದರೆ 2 ಗಂಟೆ ದಾಟಿಬಿಟ್ರೆ ಒಂದೇ ರೀತಿಯ ಜಾತಕ, ಸೇಮ್ ಟು ಸೇಮ್ ಜಾತಕ ಬರಬೇಕಂದ್ರೆ ಹೆಚ್ಚು ಕಡಿಮೆ ಜ್ಯೋತಿಷಾಸ್ತ್ರದ ಪ್ರಕಾರ 1800 ವರ್ಷಗಳ ನಂತರ ಸೇಮ್ ಜಾತಕ ಬರುತ್ತೆ ಅಂತ ಹೇಳುವಂಥದ್ದು ನೋಡಿ। ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರ। ಆದ್ದರಿಂದ ಹುಟ್ಟಿರೋ ಡೇಟು, ಹುಟ್ಟಿರೋ ಸ್ಥಳ ಮತ್ತು ಹುಟ್ಟಿರೋ ಸಮಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಜಾತಕವನ್ನು ನೋಡಬೇಕಾದ್ರೆ। ರಾಶಿ ಹೇಳ್ತಾರೆ ಸರ್, ಮತ್ತು ಲಗ್ನ ಏನು, ಲಗ್ನ ಯಾವುದಕ್ಕೆ ಉಪಯೋಗಿಸ್ತೀವಿ, ರಾಶಿ ಯಾವುದಕ್ಕೆ ಉಪಯೋಗಿಸ್ತೀರಿ ಅಂತ ಕೇಳುವಂಥದ್ದು ಮಾಡ್ಬೋದು। ನಾನು ಹಿಂದೆನೂ ಸಹ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ರಾಶಿ ಯಾವ ಸಂದರ್ಭದಲ್ಲಿ ನೋಡಬೇಕು, ಲಗ್ನವನ್ನು ಯಾವ ಸಂದರ್ಭದಲ್ಲಿ ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದರೆ ನಮ್ಮ ಅಂಜನ ಭೋಜ್ ಚಾನಲ್ ಹೋಗಿ ನೋಡ್ಬೋದು। ರಾಶಿಯನ್ನು ಸಾಮಾನ್ಯವಾಗಿ ನಮ್ಮ ಜೀವನ ಇವತ್ತು ಹೇಗಿರುತ್ತೆ, ನಾಳೆ ಹೇಗಿದೆ, ನಮ್ಮ ದಿನಗಳು, ಗ್ರಹಗತಿಗಳು ಯಾವ ರೀತಿ ಪ್ರಭಾವ ಬೀರ್ತದೆ ಈ ಸದ್ಯಕ್ಕೆ, ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ರಾಶಿಯನ್ನು ಉಪಯೋಗಿಸ್ತೀವಿ। ಲಗ್ನ ಅಂದರೆ ಇಡೀ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತ ಹೇಳುವಂಥದ್ದು। ಇದಿಷ್ಟು ವಿಷಯಗಳನ್ನು ನಾವು ಏನು ಮಾಡ್ತೀವಿ, ಮೊದಲು ನೋಡ್ತೀವಿ। ಇದರ ಜೊತೆಗೆ ನೆಕ್ಸ್ಟು ನಿಮ್ಮ ಲಗ್ನಾಧಿಪತಿ ಯಾರು, ಲಗ್ನ ಯಾವುದು, ಲಗ್ನಾಧಿಪತಿ ಯಾರು, ಲಗ್ನದಲ್ಲಿ ಯಾವ ಗ್ರಹಗಳು ಬಂದು ಸೇರಿಕೊಂಡಿದೆ, ಶುಭ ಗ್ರಹಗಳು ಬಂದು ಸೇರಿಕೊಂಡಿದೆಯಾ, ಅಶುಭ ಗ್ರಹಗಳು ಬಂದು ಸೇರಿಕೊಂಡಿದೆಯಾ, ಲಗ್ನಾಧಿಪತಿಗೆ ಆ ಗ್ರಹಗಳು ಮಿತ್ರನ ಅಥವಾ ಶತ್ರುಗಳ ಅಥವಾ ಯೋಗಾಧಿಪತಿನ ಬಾಧಕಾಧಿಪತಿನ, ಇದು ಎಲ್ಲವನ್ನು ನೋಡ್ತೀವಿ ನಿಮ್ಮ ಲಗ್ನದಲ್ಲಿ ಬಂದು ಕೂತ್ಕೊಂಡಿರ್ತಕ್ಕಂಥ ಮನೆಯಲ್ಲಿ। ಲಗ್ನ ಅಂದರೆ ನಿಮ್ಮ ಮನೆ ಅಂತ, ಲಗ್ನಾಧಿಪತಿ ಅಂದರೆ ನೀವು ಅಂತ, ನೀವು ನಿಮ್ಮ ಮನೆ ಓನರ್ ಅಂತ। ಆ ಲಗ್ನ ಮತ್ತು ಲಗ್ನಾಧಿಪತಿಯ ಒಂದು ಗುಣಲಕ್ಷಣಗಳ ಮೇಲೇ ನಿಮ್ಮ ಇಡೀ ಜೀವನ ಹೋಗ್ತಕ್ಕಂಥದ್ದು ಆಗುತ್ತೆ। ಆ ಒಂದು ಶುಭ ಗ್ರಹಗಳು ಬಂದು ಕೂತ್ಕೊಂಡ್ರೆ ಶುಭ ಕಾರ್ಯಗಳು ಹೆಚ್ಚಾಗುತ್ತೆ, ಅಶುಭ ಗ್ರಹಗಳು ಬಂದು ಕೂತ್ಕೊಂಡ್ರೆ ಅಶುಭ ಫಲಗಳಾಗುವಂಥ ಸಾಧ್ಯತೆಗಳು ಕೆಲವೊಂದು ಸಂದರ್ಭದಲ್ಲಿ ಇರುತ್ತೆ। ಯೋಗಾಧಿಪತಿ, ಬಾಧಕಾಧಿಪತಿ ಇವೆಲ್ಲವನ್ನು ಸಹ ನೋಡಬೇಕಾಗುತ್ತೆ। ಇನ್ನು ನೆಕ್ಸ್ಟು ಲಗ್ನಾಧಿಪತಿ ಹೋಗಿ ಕೂತ್ಕೊಂಡಿರ್ತಕ್ಕಂಥ ಮನೆಯಲ್ಲಿದೆ ಅಂತ ನೋಡ್ತೀವಿ, ಲಗ್ನಾಧಿಪತಿ ನನ್ನ ಮನೆಯಲ್ಲಿ ಕೂತ್ಕೊಂಡಿದ್ದಾನಾ ಅಥವಾ ಶತ್ರುಗಳ ಮನೆಯಲ್ಲಿ ಕೂತ್ಕೊಂಡಿದ್ದಾನಾ ಅಥವಾ ಮಿತ್ರನ ಮನೆಯಲ್ಲಿ ಕೂತ್ಕೊಂಡಿದ್ದಾನಾ ಅಥವಾ ದುಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಾ। ಒಂದು ಜಾತಕಕ್ಕೆ 6, 8, 12 ದುಸ್ಥಾನ ಅಂತ ಕರಿತೀವಿ, ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಾ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಾ, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಾ, ಇದನ್ನು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ। ಉದಾಹರಣೆಗೆ ನಾನು ಗಟ್ಟಿಯಾಗಿದ್ದರೆ ಎಂಥ ಕೆಲಸವನ್ನು ಮಾಡ್ತೀನಿ, ನಾನೇ ವೀಕ್ ಆಗಿಬಿಟ್ರೆ ಒಂದು ಚಿಕ್ಕ ಕೆಲಸ ಕೊಟ್ಟರು ಸಹ ನಂಗೆ ಮಾಡೋಕ್ಕೆ ಆಗದೆ ಇರೋವಂಥದ್ದು, ಅಂದರೆ ನಾನು ಬಲಿಷ್ಠನಾಗಿದ್ದೀನಾ ಇಲ್ವ ಅಂತ ನೋಡ್ತಕ್ಕಂಥದ್ದು। ಜೊತೆಯಲ್ಲೇ ನಾನು ಇರತಕ್ಕಂಥ ಸ್ಥಾನ, ನಾನು ಒಂದು ಒಳ್ಳೆಯ ಸ್ಥಾನದಲ್ಲಿ ಅಧಿಕಾರಿಯುತ ಸ್ಥಾನದಲ್ಲಿದ್ದಾಗ ಏನು ಬೇಕಾದ್ರೂ ಜಯಿಸ್ಕೊಂಡು ಬರತಕ್ಕಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿರುತ್ತೆ। ಅದೇ ನನ್ನನ್ನು ತಗೊಂಡೋಗಿ ಯಾವುದೋ ಒಂದು ಒಂದು ರೂಮಲ್ಲಿ ಕೂಡಿ ಹಾಕಿಬಿಟ್ರೆ ನಿಮ್ಮಲ್ಲಿ ಏನೇ ಆತ್ಮವಿಶ್ವಾಸ ಇದ್ದರೂ ಸಹ, ಏನೇ ಮಾಡೋಕ್ಕೆ ಹೋದರೂ ಸಹ ಕೆಲಸ ಕಾರ್ಯಗಳು ಕೈಗೂಡದೇ ಇರತಕ್ಕಂಥ ಸಾಧ್ಯತೆಗಳು ಇರುತ್ತೆ। ಹೀಗೆ ಲಗ್ನಾಧಿಪತಿ ಕೂತ್ಕೊಂಡಿರತಕ್ಕಂಥ ಸ್ಥಾನವೂ ಸಹ ಅತ್ಯಂತ ಮುಖ್ಯವಾಗುತ್ತೆ ನೋಡಿ। ಲಗ್ನ ಯಾವುದು, ಲಗ್ನದಲ್ಲಿ ಯಾವ ಗ್ರಹಗಳು ಬಂದು ಸೇರಿಕೊಂಡಿದೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಇದೆಲ್ಲವನ್ನು ನೋಡಬೇಕಾಗುತ್ತೆ। ನೆಕ್ಸ್ಟು ಲಗ್ನಾಧಿಪತಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಯಾವ ಗ್ರಹಗಳ ದೃಷ್ಟಿ ಲಗ್ನಾಧಿಪತಿಗಿದೆ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಅಶುಭ ಗ್ರಹಗಳ ದೃಷ್ಟಿ ಇದೆಯಾ, ಗುರುವಿನ ದೃಷ್ಟಿ ಯಾವ ರೀತಿ ಇದೆ, ಗುರು 7ನೇ ಸ್ಥಾನದಿಂದನೂ ದೃಷ್ಟಿ ಕೊಡ್ತಾನೆ, 5ನೇ ಸ್ಥಾನದಿಂದನೂ ದೃಷ್ಟಿ ಕೊಡ್ತಾನೆ, ತಾನು ಕೂತ್ಕೊಂಡಿರೋ ಮನೆಯಿಂದ 9ನೇ ಸ್ಥಾನಕ್ಕೂ ಸಹ ದೃಷ್ಟಿ ಕೊಡ್ತಾನೆ, ಹೀಗೆ ಗುರುವಿನ ದೃಷ್ಟಿ ಇದೆಯಾ ಇಲ್ವಾ, ಬೇರೆ ಗ್ರಹಗಳ ದೃಷ್ಟಿ ಇದ್ದಾಗ ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಅಶುಭ ಗ್ರಹಗಳ ದೃಷ್ಟಿ ಇದೆಯಾ, ಇದನ್ನು ಸಹ ನೋಡ್ತೀವಿ। ಅದ್ರ ಜೊತೆಯಲ್ಲಿ ಲಗ್ನಾಧಿಪತಿ ಎಷ್ಟು ಡಿಗ್ರಿಯಲ್ಲಿದ್ದಾನೆ,
ಯೌವನಾವಸ್ಥೆಯಲ್ಲಿದ್ದಾನ, ಬಾಲ್ಯಾವಸ್ಥೆಯಲ್ಲಿದ್ದಾನ, ಪ್ರೌಢಾವಸ್ಥೆಯಲ್ಲಿದ್ದಾನ ಅಥವಾ ಮುಪ್ಪಾವಸ್ಥೆಯಲ್ಲಿದ್ದಾನ, ಇದೆಲ್ಲವನ್ನು ಸಹ ನಾವು ನೋಡಬೇಕಾಗುತ್ತೆ. ಮುಪ್ಪಾವಸ್ಥೆಯಲ್ಲಿದ್ದರೆ ಬಲಹೀನಾಗಿರ್ತಾನೆ, ಬಾಲ್ಯಾವಸ್ಥೆಯಲ್ಲಿದ್ದರೆ ಇನ್ನೂ ಕಣ್ಣೇ ಬಿಟ್ಟಿರಲ್ಲ, ಪ್ರೌಢಾವಸ್ಥೆಯಲ್ಲಿದ್ದರೆ ಯೌವನಾವಸ್ಥೆಯಲ್ಲಿದ್ದರೆ ಒಂದಿಷ್ಟು ಬಲಶಾಲಿಯಾಗಿ ಅನುಕೂಲವನ್ನು ಮಾಡಿಕೊಡ್ತಾನಂತ ನೋಡ್ತೀವಿ. ಅದ್ರ ಜೊತೆಗೆ ಯಾವ್ದಾದ್ರು ಗ್ರಹಗಳು ಅಸ್ತಂಗತನಾಗಿದೆ ಸೂರ್ಯನ ಶಾಖಕ್ಕೆ, ಸೂರ್ಯನ ಜೊತೆಯಲ್ಲಿ ಕೂತ್ಕೊಂಡು ರವಿ ಗ್ರಹ ಜೊತೆಯಲ್ಲಿ ಕೂತ್ಕೊಂಡು, ಮುಖ್ಯವಾಗಿ ಬುಧ ಗ್ರಹ ರವಿ ಜೊತೆ ಇರ್ತಾನೆ ಅಥವಾ ರವಿ ಗ್ರಹದಿಂದ ಒಂದು ಮನೆ ಮುಂದೆ ಅಥವಾ ಒಂದು ಮನೆ ಹಿಂದೆ ಸಾಮಾನ್ಯವಾಗಿ ಅಲ್ಲೇ ಇರ್ತಾನೆ, ಅಸ್ತಂಗತನಾಗಿದ್ದಾನೆ, ಅದನ್ನೆಲ್ಲವೂ ಸಹ ನೋಡ್ತಾ ಇರ್ತೀವಿ. ನೆಕ್ಸ್ಟು ರಾಶಿ ಯಾವುದು ನಿಮ್ಮದು, ರಾಶಿಗೆ ಸ್ವಭಾವ ಹೇಗಿದೆ, ತತ್ವ ಯಾವುದಿದೆ, ಇದೆಲ್ಲವನ್ನು ಸಹ ಗಮನಿಸ್ತೀವಿ. ಹೀಗೆ ರಾಶಿಗೆ ಸಂಬಂಧಪಟ್ಟಂಗೂ ಸಹ ನೋಡ್ತೀವಿ, ರಾಶಿಯಾಧಿಪತಿಯಲ್ಲಿದ್ದನ್ನು ಸಹ ನೋಡ್ತಾ ಇರ್ತೀವಿ. ಆದರೆ ಸಾಮಾನ್ಯವಾಗಿ ಲಗ್ನಾಧಿಪತಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ನೋಡುವಂಥದ್ದು ನಿಮ್ಮ ಇಡೀ ಜೀವನಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಬೇಕಾದ್ರೆ, ಆದರೆ ಇವತ್ತು ನಾಳೆ ತಿಳ್ಕೊಬೇಕಾದ್ರೆ ನಾವು ಮಾಡ್ತೀವಿ ರಾಶಿಯನ್ನು ನೋಡ್ತಾ ಇರ್ತೀವಿ. ಇದಿಷ್ಟು ಒಂದು ಹಂತ. ಇನ್ನು ನೆಕ್ಸ್ಟ್ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನೋಡುವಂಥದ್ದು, ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆ ಸ್ಥಾನದ ಗ್ರಹ ಎಲ್ಲಿದೆ ಅಂದರೆ ಲಗ್ನಸ್ಥಾನದಿಂದ ಏಳನೇ ಸ್ಥಾನ ಬಂದರೆ ಹೆಂಡತಿ ಅಥವಾ ಗಂಡನ ಸ್ಥಾನ, ಕಳತ್ರ ಸ್ಥಾನ ಅಂತ ಹೇಳ್ತೀವಿ. ಆ ಏಳನೇ ಸ್ಥಾನಕ್ಕೆ ಓನರಾಗಿರ್ತಕ್ಕಂಥವನು ಯಾವ ಸ್ಥಾನದಲ್ಲಿದ್ದಾನೆ, ಏಳನೇ ಸ್ಥಾನದಲ್ಲಿ ಯಾವ ಗ್ರಹಗಳು ಬಂದು ಸೇರಿಕೊಂಡಿದೆ, ಶುಭ ಗ್ರಹಗಳಿದೆಯಾ ಅಶುಭ ಗ್ರಹಗಳಿದೆಯಾ ಅಂತ ನೋಡ್ತೀವಿ. ಹೆಚ್ಚು ಏಳನೇ ಸ್ಥಾನಕ್ಕೆ ಶುಭ ಗ್ರಹವನ್ನು ಬರಬಾರ್ದು, ಅಶುಭ ಗ್ರಹನೂ ಬರದೇ ಇದ್ದರೆ ಒಳ್ಳೇದು ಅಂತ ಹೇಳ್ತೀವಿ. ಶುಭ ಗ್ರಹ ಬಂದರೆ ಒಳ್ಳೆಯದೇ, ಆದರೆ ಅಶುಭ ಗ್ರಹ ಬಂದರೆ ಮಾತ್ರ ಕಳತ್ರ ದೋಷ ಅಂತ ಹೇಳುವಂಥದ್ದು. ಶುಭ ಗ್ರಹ ಬಂದಾಗ ಶುಕ್ರ ಗ್ರಹ ಅಲ್ಲಿ ಏಳನೇ ಸ್ಥಾನಕ್ಕೆ ಬಂದುಬಿಟ್ರೆ ಕಾರಕ ಭಾವನಾಸ್ತಿ ಅಂತ ಹೇಳ್ತೀವಿ. ಹೀಗೆ ಏಳನೇ ಸ್ಥಾನದಲ್ಲಿ ಅಥವಾ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಿರತಕ್ಕಂಥ ಸ್ಥಾನಕ್ಕೆ ಅಥವಾ ನಿಮಗೆ ಭಾಗ್ಯಗಳು ಸಿಗಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿ ಯಾವ ಗ್ರಹಗಳು ಬಂದು ಸೇರಿಕೊಂಡಿದೆ ಅಥವಾ ಯಾವ ಗ್ರಹಗಳ ದೃಷ್ಟಿಯಲ್ಲಿದೆ ಮತ್ತು ಆ ಸ್ಥಾನದ ಓನರು ಯಾವ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ, ಇದೆಲ್ಲವನ್ನು ಸಹ ನೋಡಬೇಕಾಗುತ್ತೆ. ಇದರ ಜೊತೆಗೆ ದಶಾಭುಕ್ತಿಯನ್ನು ನೋಡಬೇಕಾಗುತ್ತೆ, ನಿಮಗೆ ನಡೀತಿರ್ತಕ್ಕಂಥ ಸಮಯ ಹೇಗಿದೆ, ಯಾವ ಗ್ರಹದ ದಶೆ ನಡೀತದೆ, ಯಾವ ಗ್ರಹದ ಭುಕ್ತಿ ನಡೀತದೆ, ದಶಾಧಿಪತಿಗೂ ಮತ್ತು ಆ ಭುಕ್ತಿಯ ಅಧಿಪತಿಗೂ ಶತ್ರುತ್ವ ಇದೆಯಾ ಮಿತ್ರತ್ವ ಇದೆಯಾ, ದಶಾಧಿಪತಿ ಶುಭ ಗ್ರಹನ ಅಶುಭ ಗ್ರಹನ, ದಶಾಧಿಪತಿಗೆ ಕಂಪೇರ್ ಮಾಡಿದರೆ ಭುಕ್ತಿಯ ಅಧಿಪತಿ ಬಂದು ಸ್ಟ್ರಾಂಗ್ ಆಗಿದ್ದಾನ ವೀಕ್ ಆಗಿದ್ದಾನ, ನಿಮ್ಮ ಜಾತಕದಲ್ಲಿ ನಡೀತಿರ್ತಕ್ಕಂಥ ದಶೆಯ ಗ್ರಹ ವೀಕ್ ಆಗಿದೆಯಾ ಸ್ಟ್ರಾಂಗ್ ಆಗಿದೆಯಾ, ಇದು ಎಲ್ಲವನ್ನು ಸಹ ನಾವು ತಿಳ್ಕೊಳ್ತಾ ಇರ್ತೀವಿ. ಇದ್ರ ಜೊತೆಗೆ ಗೋಚಾರದಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಶನಿ ಗ್ರಹದ ಪ್ರಭಾವ ಏನು, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ, ಸಾಡೆ ಸಾತಿಯನ್ನು ತೊಂದೊಡ್ಡಿರ್ತಕ್ಕಂಥವನಾಗಿದ್ದಾನೆ ಶನಿ ಮಹಾತ್ಮ. ರಾಹು ಕೇತುವಿನ ಪ್ರಭಾವ ಯಾವ ರೀತಿ ಇದೆ, ಸರ್ಪದೋಷ ಇದೆಯಾ, ಕಾಳ ಸರ್ಪದೋಷ ಇದೆಯಾ, ಇದೆಲ್ಲವನ್ನು ಸಹ ನೋಡ್ತಾ ಇರ್ತೀವಿ. ಬೇರೆ ಗ್ರಹಗತಿಗಳ ಪ್ರಭಾವ ಯಾವ ರೀತಿ ಇದೆ, ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಮನೆಗೆ ಗೋಚಾರದಲ್ಲಿ ಗ್ರಹಗತಿಗಳ ಪ್ರಭಾವ ಯಾವ ರೀತಿ ಇದೆ, ಇದನ್ನು ನೋಡ್ತಾ ಇರ್ತೀವಿ. ಇದರ ಜೊತೆಗೆ ಇನ್ನೂ ಹಲವಾರು ಮಾಹಿತಿಯನ್ನು ನಿಮ್ಮ ಜಾತಕದಲ್ಲಿ ನಾವೇ ಮಾಡ್ತಿರ್ತೀವಿ, ನೋಡಿ ಅದನ್ನೆಲ್ಲ ಒಂದು ಲೆಕ್ಕವನ್ನು ಹಾಕಿ ಅದಾದ ನಂತರ ನಿಮಗೆ ನಾವು ಸಮಸ್ಯೆಯ ಸರಿಯಾದ ನಿಖರವಾಗಿರ್ತಕ್ಕಂಥ ಪಾಯಿಂಟನ್ನು ಗುರುತು ಮಾಡಿ ಇದಕ್ಕೆ ಈ ಸಮಸ್ಯೆಗೆ ಈ ಕಾರಣ ಇರಬಹುದು, ಇದಕ್ಕೆ ಪರಿಹಾರವನ್ನು ಮಾಡಿಕೊಡ್ರಿ ಅಂತ ತಿಳಿಸ್ತಕ್ಕಂಥದ್ದು. ಸುಮ್ಮನೆ ಯಾರು ಬಂದ ತಕ್ಷಣ ನಿಂದ ಈ ರಾಶಿ ಹಿಂಗೆ ಹಿಂಗಿದೆ ಹಾಗಿದೆ ಅಂತ ಹೇಳಿ ಕಳಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ತುಂಬ ಜನ ಮಾಡ್ತಾ ಇರ್ತಾರೆ, ಅದು ತುಂಬ ತಪ್ಪು ಅಂತ ಹೇಳ್ಬೋದು. ಯಾಕಂತಂದರೆ ಜಾತಕದ್ರೆ ಇದೆಲ್ಲವನ್ನು ನೋಡಬೇಕು, ಯಾವುದೊಂದು ನಕ್ಷತ್ರ ಇದೆ, ಈಗ ಆಶ್ಲೇಷಣ ನಕ್ಷತ್ರ ಇದೆ, ಮೂಲ ನಕ್ಷತ್ರ ಇದೆ, ಆ ನಕ್ಷತ್ರ ಇದೆ ನಿಮ್ಮ ದೋಷ ನಿಮ್ಮ ಅತ್ತೆ ಮಾವನಿಗೆ ಗಂಡಾಂತರ ಕಾಡಿಬಿಟ್ಟಿದೆ ಅಂತ ಹೇಳಿಬಿಡ್ತೀವಿ, ಮತ್ತು ಆ ನಕ್ಷತ್ರ ಇದೆ ಆ ನಕ್ಷತ್ರ ಇರುವಂಥವಳನ್ನ ಮದುವೆ ಮಾಡ್ಕೊಬೇಡ ಅಂತ ಹೇಳಿಬಿಡ್ತೀವಿ. ಆ ಇಡೀ ಒಂದು ಹೆಣ್ಮಗಳ ಜೀವನವನ್ನು ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡಿರ್ತಕ್ಕಂಥವ್ರು ನಾವೇ ಹಾಳು ಮಾಡ್ದಂಗೆ ಆಗುತ್ತಲ್ವಾ, ಒಳ್ಳೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡಿರ್ತಕ್ಕಂಥವ್ರು ನಾವೇ ಅದನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಅದರದೇ ಆಗಿರ್ತಕ್ಕಂಥ ಎಕ್ಸೆಪ್ಷನ್ಸು ಸಾಕಷ್ಟು ಇರುತ್ತೆ ಜ್ಯೋತಿಷ್ಯದಲ್ಲಿ. ಜ್ಯೋತಿಷ್ಯ ಒಂದು ರೀತಿ ಚದುರಂಗ ಇದ್ದಂಗೆ, ಯಾವ ಕಡೆಯಿಂದ ಯಾವ ಕಾಯಿ ಮೂವ್ ಆದಾಗ ಇನ್ನೊಂದು ಕಾಯಿ ಯಾವ ರೀತಿಯಾಗಿ ಅದರಿಂದ ತೊಂದರೆ ಆಗುತ್ತಾ ಲಾಭ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಹೀಗೆ ಈ ಎಲ್ಲ ಪ್ಯಾರಾಮೀಟರ್ಸನ್ನು ಜಾತಕದಲ್ಲ ನೋಡಿ ನಾವೇನು ಮಾಡಬೇಕಾಗುತ್ತೆ, ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಇದಿಷ್ಟು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ನಿಮ್ಮ ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತು, ಟೈಮು ಮತ್ತು ಸಮಯ ಸ್ಥಳ ಇದೆಲ್ಲವನ್ನು ನೋಡಿ ನಿಮಗೆ ಈ ಸಮಸ್ಯೆಗೆ ಈ ರೀತಿ ಕಾರಣ ಇರ್ಬೋದು, ಈ ರೀತಿ ಪರಿಹಾರ ಮಾಡಂತ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಕೈಯಲ್ಲಿ ಹಾಕ್ತಕ್ಕಂಥ ಸ್ಟೋನು, ಏನು ಲಕ್ಕಿ ಸ್ಟೋನ್ ಅಂತ ಏನು ಹೇಳ್ತೀವಲ್ಲ, ಶುಭವಾಗಿರ್ತಕ್ಕಂಥ ಹರಳು ಅಥವಾ ಶುಭ ಸಂಖ್ಯೆ ಅಥವಾ ಶುಭ ದಿನ, ಶುಭ ಬಣ್ಣ ಇವೆಲ್ಲವನ್ನು ಹೇಳುವಂಥದ್ದು ನಿಮ್ಮ ಜಾತಕದಲ್ಲಿ ಎಲ್ಲ ಒಂದು ಲೆಕ್ಕವನ್ನು ಇವೆಲ್ಲವನ್ನು ಲೆಕ್ಕ ಹಾಕಿ ನಿಮಗೆ ಯಾವುದು ಅತ್ಯಂತ